ಎಸ್ಕೆ ಉಮೇಶವರೇ, ನೀವು ಪೊಲೀಸ್ ಅಧಿಕಾರಿ ಆಗಿದ್ದಂತವರು, ನೀವು ಕೂಡ ಸಾಕಷ್ಟು ಜನ ರೌಡಿಗಳನ್ನು ಕೂಡ ಕಣ್ಣಾರೆ ನೋಡಿರ್ತೀರಿ, ಅವರನ್ನು ಕಣ್ಣ ಮುಂದೆ ಬರಿಗಾಲಲ್ಲಿ ನಿಲ್ಲಿಸುವಂತ ಪ್ರಸಂಗ ಕೂಡ ನಡೆದಿತ್ತು. ಹಲವು ಎಲೆಕ್ಷನ್ಗಳಲ್ಲಿ ನೀವು ಕೂಡ ಸೆಕ್ಯೂರಿಟಿಯನ್ನು ವಹಿಸಿದ್ದೀರಿ. ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಪೊಲೀಸರು ಯಾರು ಕಣ್ಣ ಮುಂದೆ ಬರಿಗಾಲಲ್ಲಿ ನಿಲ್ತಿದ್ರೋ ಅವರಿಗೆ ಇವತ್ತು ಸೆಕ್ಯೂರಿಟಿ ಕೊಟ್ಟು ಸೆಲ್ಯೂಟ್ ಹೊಡೆದು ಕಳಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋ ಚರ್ಚೆ ಸಾಮಾಜಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಕೂಗು. ಸೊ ನೀವು ಈಗ ಇದನ್ನ ಹೇಗೆ ನೋಡ್ತೀರಿ ಅಂತ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ? ನೋಡಿ, ಸಾರ್ವಜನಿಕವಾಗಿ ನಾವು ಮಾತಾಡೋದಾದರೆ, ನಾನೊಬ್ಬ ಪೊಲೀಸ್, ನಾನೊಬ್ಬ ನಿವೃತ್ತ ಪೊಲೀಸ್, ನಾನೊಬ್ಬ ಸಕ್ರಿಯ ಪೊಲೀಸ್ನಾಗಿದ್ದು ನಾನು ಸಮಾಜ ಪೂರ್ವಕವಾದಂಥ ಕೆಲಸ ಮಾಡಿಕೊಂಡು ಸಮಾಜದ ಕಡೆಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರುವಂಥ ಸಮಯದಲ್ಲಿ ಏನಾಗ್ತದೆ, ಈ ಥರದಂಥ ಹಲವಾರು ಸಮಾಜಘಾತಕ ಶಕ್ತಿಗಳು ಬರ್ತಾ ಇರ್ತವೆ, ಅವನ್ನು ನಿಗ್ರಹ ಮಾಡ್ತಾ ಇರ್ತೀವಿ ಕಾಲಕಾಲಕ್ಕೆ. ಅದನ್ನು ಹೇಗೆ ಕಮ್ಮಿ ಮಾಡಬೇಕು ಮತ್ತು ಅದನ್ನು ಹೇಗೆ ಹತೋಟಿಯಲ್ಲಿ ಇಟ್ಕೋಬೇಕು, ಅದು ಹೇಗೆ ಸಮಾಜದಲ್ಲಿ ಈ ಥರದ ಒಂದು ಬೆರೆದುಕೊಳ್ಳುವಂಥ ಸಮಯದಲ್ಲಿ ಹೇಗೆ ಪುಡ್ದೇಳುವಂಥ ಸಮಯದಲ್ಲಿ ಅದನ್ನು ಹೇಗೆ ಅದುಮಿಡಿಬೇಕು ಅನ್ನುವಂಥ ಶಕ್ತಿ ಪೊಲೀಸ್ಗಿರ್ತದೆ. ಇದು ಯಾವಾಗ ಅದನ್ನು ಅದುಮಿಡಿಕ್ಕಾಗೋದಿಲ್ಲ, ಅದನ್ನು ಯಾವಾಗ ಅದನ್ನು ಭಾಳ ಬಿಗಿ ಬಂದೋಬಸ್ತಲ್ಲಿ ಹಿಡಿಕಾಗುವುದಿಲ್ಲ ಒಬ್ಬ ಪೊಲೀಸ್ ಅನ್ನುವಂಥ ಆ ಒಂದು ವ್ಯವಸ್ಥೆಯಲ್ಲಿ ಇಂಥದ್ದು ನನ್ನ ಲೆಕ್ಕದಲ್ಲಿ ಕಾಣಿಸ್ಕೊಳ್ಳೋಕೆ ಪ್ರಾರಂಭ ಆಗುತ್ತೆ. ಅಂದರೆ ಗಟ್ಟಿ ಪೊಲೀಸ್ ಅಂದರೆ ನಾನೊಬ್ಬ ನನ್ನ ಏರಿಯಾದಲ್ಲಿರ್ತಕ್ಕಂಥವ್ರು, ಆಮೇಲೆ ನನ್ನ ಏರಿಯಾದಲ್ಲಿರ್ತಕ್ಕಂಥದ್ದು ಏನಾದರೂ ಆ ಕಡೆ ಈ ಕಡೆ ಏನಾದರೂ ಜರುಗ್ತಾ ಇದೆಯಾ, ಅಡ್ಡದಿಡ್ಡಿ ಏನಾದರೂ ನಡೀತಾ ಇದೆಯಾ, ಬೇರೆ ಇನ್ನೇನಾದರೂ ಬಂದಲ್ಲಿ ಕಬ್ಜೆ ಮಾಡೋದಕ್ಕೆ ನಡೀತಾ ಇದೆಯಾ, ಮತ್ತು ಈ ಥರ ಒಂದು ಏನಾದರೂ ಕುರ್ಚಿಗಳಿಗೆ, ಯಾಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆನ ನಾವು ದೇವರು ಅಂತ ಪೂಜೆ ಮಾಡ್ತಕ್ಕಂಥವ್ರು, ಅದು ಭಾಳ ಸ್ವಚ್ಛವಾಗಿರಬೇಕು ಅಂತ ಯೋಚನೆ ಮಾಡ್ತಕ್ಕಂಥವ್ರು, ಭಾಳ ಅದ್ಭುತವಾಗಿರಬೇಕು ಅಂತ ಯೋಚನೆ ಮಾಡಿದವರು, ನಾವು ಯಾವುದೇ ಕಾರಣ ಅಂತಕ್ಕೂ ಸಮಾಜ ಪ್ರಜಾಪ್ರಭುತ್ವ ಬಿಟ್ಟು ಒಂದು ಅಕ್ಷರ ಸಹ ಮಾತಾಡೋಕ್ಕಾಗೋದೇ ಇಲ್ಲ, ಅದ್ರ ಕೆಳಗಡೆ ಜೀವನ ಮಾಡ್ತಕ್ಕಂಥವ್ರು, ಅದನ್ನೆಲ್ಲ ಅದ್ಭುತವಾಗಿ ನಾವು ಕಾಣಬೇಕು, ತುಂಬ ಚೆನ್ನಾಗಿ ಅದನ್ನ ನೋಡಬೇಕು, ಯಶಸ್ವಿಯಾದಂಥ ಪ್ರಜಾಪ್ರಭುತ್ವನ ದೇಶದಲ್ಲಿ ಬೆಳೆಸೋದಕ್ಕೆ ಮತ್ತು ಕಟ್ಟೋದಕ್ಕೆ ಪೂರ್ವಕ್ಕೆ ನಾವು ಅದರ ಬೆನ್ನಿಂದ ನಿಲ್ಲಬೇಕು ಅನ್ನುವಂಥ ಯೋಚನೆಯಲ್ಲಿ ನಾವು ಕೆಲಸ ಮಾಡ್ತಕ್ಕಂಥವ್ರು. ಆ ಸಮಯದಲ್ಲಿ ನಮ್ಮ ಕೆಲಸ ಏನು, ಇದ್ರ ಒಳಗಡೆಗೆ ಈ ಒಂದು ಭಾಳ ಶುಭ್ರವಾದಂತಹ ಬಿಳಿಯ ಒಂದು ನೊರೆ ಆಲಿ ಒಳಗಡೆ ಜೊತೆಗೆ ಬೇರೆ ಇನ್ಯಾವುದಾದ್ರೂ ಮೊಸರಂತಹದ್ದೇನಾದ್ರೂ ಸೇರ್ಕೊಬಿಡ್ತದಾ ಅನ್ನುವಂಥದ್ದು ನೋಡ್ಕೊಳ್ತಕ್ಕಂಥದ್ದು ಪೊಲೀಸ್ ವ್ಯವಸ್ಥೆಯ ಕೆಲಸ. ಅದು ಬೇರೆ ಯಾರ್ದು ಕೆಲಸ ಅಲ್ಲ, ಅದು ನಮ್ಮ ಕೆಲಸನೇ. ಅದು ಯಾರೇ ಅಕಸ್ಮಾತ್ ಏನಾದರೂ ಅದನ್ನ ಎಳೀತಾ ಇರಬೇಕಾದಾಗ, ಅದನ್ನು ಆಕರ್ಷಿಸ್ತಾ ಇರಬೇಕಾದಾಗ, ಅವ್ರನ್ನ ಒತ್ತಾಯಿಸ್ತಾ ಇರಬೇಕಾದಂಥ ಸಮಯದಲ್ಲಿ ಅದನ್ನು ಬಲವಾಗಿ ನಾವು ಎಲ್ಲಿ ನಿಂತ್ಕೊಂಡು ಹೇಗೆ ಆಪ್ರೇಟ್ ಮಾಡಬೇಕು ಅನ್ನುವಂಥ ಭಾಳ ಶಿಸ್ತುಬದ್ಧಾಗಿ ಪೊಲೀಸ್ ಕೆಲಸ ಮಾಡಿದ್ರೆ ನನ್ನ ಲೆಕ್ಕದಲ್ಲಿ ಇದು ಯಾವುದೂ ಆಗೋದೂ ಇಲ್ಲ. ಅಷ್ಟು ಧೈರ್ಯ ನಾವು ಒಳಗಡೆಗೆ ಬರ್ತೀವಿ ಅಂತ ಹೇಳ್ಕೊಂಡು ಬರುವಂಥದ್ದು ಭಾಳ ಕಷ್ಟ. ಈಗ ಶ್ರೀಧರ್ ಅವರು ಹೇಳಿದ್ರು, ಅವರು ನಿಲುವು ಸರಿ ಅಂತ ಆದರೆ ನಾವು ಬದಲಾವಣೆ ಆಗಿರ್ತೀವಿ, ಅದಾದಮೇಲೆ ಪೂರ್ವಕವಾದಂಥ ಜೀವನ ಮಾಡಬೇಕು, ಅದು ಶ್ರೀಧರ್ಗೆ. ನನ್ನ ಲೆಕ್ಕದಲ್ಲಿ ಶ್ರೀಧರ್ ಎಸ್ ಅವ್ರನ್ನ ಕರೆದಿದ್ದಾರೆ, ಅವ್ರು ಮಾಡ್ಬೋದು ರಾಜಕೀಯನ, ಅದು ಅದರಲ್ಲೇನು ಯಾವುದೇ ಅಭ್ಯಂತರ ಇಲ್ಲ. ಅವ್ರು ಈಗಾಗಲೇ ಸಮಾಜಕ್ಕೆ ಏನು ನಾವೇನು ಅಂತ ಹೇಳಿದ್ದ ತೋರಿಸ್ಕೊಂಡಿರ್ತಕ್ಕಂಥದ್ದು ಅವರಾಗಿದ್ದಾರೆ. ಆ ಕಾರಣಕ್ಕೆ ಒಂದು ಲೆಕ್ಕದಲ್ಲಿ ಏನು ಈ ಎಲಿವೇಷನ್ ಅಂತ ಆಗ್ತದಲ್ಲ ಅದರೊಳಗಡೆ, ಅಂದರೆ ಪೂರ್ವಕವಾದಂಥ ಕೆಲಸ ಮಾಡಿಕೊಂಡು ಹಲವಾರು ಆಯಾಮಗಳಲ್ಲಿ ಬೆಳೆದು ನಾನು ಹೀಗೆ ನಾನು ಬದಲಾವಣೆ ಆಗಿದ್ದೀನಿ ಅಂತ ಅಂದಾಗ ಸಮಾಜ ಅಕ್ಸೆಪ್ಟ್ ಮಾಡ್ಕೊಂಡಿರ್ಬೇಕು ಅವನನ್ನ. ಯಸ್ ಟ್ರಾನ್ಸ್ಫರ್ ಎಲ್ಲ ಟ್ರಾನ್ಸ್ಫಾರ್ಮೇಷನ್ ಒಳಗಡೆ ಬಂದಿದ್ದಾರೆ ಇವರು. ಎಸ್ ಇವರು ಈ ಜಾಗಗಳಿಗೆ ಹೋದ್ರೆ ಪೂರ್ವಕವಾಗಿ ಇರ್ತದೆ ಅನ್ನುವಂಥದ್ದಾಗ ಏನಾಗ್ತದೆ ಅಂತ ಅವ್ರನ್ನ ನೋಡ್ತಕ್ಕಂಥದ್ದೇ ಸಮಾಜ ಬೇರೆ ರೀತಿಯಲ್ಲಿ ನೋಡ್ತದೆ, ಅವ್ರನ್ನ ಬೇರೆ ಥರದಲ್ಲೇ ಕಾಣ್ತದೆ, ಅವ್ರು ಏನೇ ಮಾತಾಡಿದ್ರು ಸಮಾಜ ಕೇಳ್ತದೆ. ಆದರೆ ಟ್ರಾನ್ಸ್ಫಾರ್ಮೇಷನ್ನು ಮತ್ತು ಅದಿರ್ತದಲ್ಲ ಟ್ರಾನ್ಸಿಷನ್ ಅಂದ್ಬಿಟ್ಟು ಅಂತ ಆ ಪಿರಿಯಡಲ್ಲಿರ್ತಕ್ಕಂಥದ್ದು ಅದು ಭಾಳ ಅತ್ಯಂತ ಹತ್ತಿರದಲ್ಲಿ ನಿಮ್ಮ ಮಾಧ್ಯಮ ನೋಡ್ತಾ ಇರ್ತದೆ. ಯಾಕೆಂದರೆ ಪ್ರತಿ ಎಲ್ಲೋದ್ರೂ ಸಹ ಇಡೀ ರಾಜ್ಯದ್ದೇ ಆಗಲಿ ದೇಶದ್ದೇ ಆಗಲಿ ಅತ್ಯಂತ ಹೆಚ್ಚಿಗೆ ಅತ್ಯಂತ ಸೂಕ್ಷ್ಮವಾಗಿ ನೋಡ್ತಕ್ಕಂಥದ್ದೇ ಮಾಧ್ಯಮ. ಮಾಧ್ಯಮಗಳು ಯಾವಾಗ ಅದನ್ನು ಗ್ರಹಿಸ್ತಾ ಇರ್ತವೆ ಮತ್ತು ಹೇಗೆ ಪೊಲೀಸರು ನಡವಳಿಕೆಗಳು ನಡ್ಕೊಳ್ತಾ ಇದ್ದಾರೆ ಮತ್ತು ಇದು ಪೂರ್ವಕವಾಗಿ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದೇ ಗ್ರಹಿಸ್ತಕ್ಕಂಥದ್ದು. ಈ ದಿವಸ ನಿನ್ನೆಯಿಂದ ಇಷ್ಟೊಂದು ಯಾಕೆ ದೊಡ್ಡ ಸಬ್ಜೆಕ್ಟ್ ಆಗಿದೆ, ಭಾಳ ದೊಡ್ಡ ಸಬ್ಜೆಕ್ಟ್ ಯಾಕೆ ಆಯ್ತಿದ್ದು ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಅಲ್ಲ. ಇದು ಬೇರೆ ವಿಚಾರಕ್ಕೆ ಇಷ್ಟು ದೊಡ್ಡ ಸಬ್ಜೆಕ್ಟ್ ಆಗ್ತಾ ಇರಲಿಲ್ಲ, ಬೇರೆ ಇನ್ಯಾರು ನಿಂತಿದ್ರೆ ಹಲವಾರು ಜನ ನಿಂತಿದ್ರು. ಒಂದ್ಸಾರಿ ಬ್ರಿಗೇಡ್ ಅಸಾಮು ಒಂದು ಗಾಡಿನಲ್ಲಿ ಹೋಗ್ತಾ ಇರಬೇಕಾದಾಗ ಹಿಂದೆ ನಿಂತ್ಕೊಂಡು ಪ್ರೊಸೆಷನಲ್ಲಿ ಹೋದಾಗ್ಲೂ ಇಡೀ ಒಂದು ದಿವಸ ತೋರಿಸಿದ್ದು, ಬ್ರಿಗೇಡ್ ಅಸಾಮ್ ನಿಂತ್ಕೊಂಡಿದ್ದಾನೆ, ಅವ್ರ ಜೊತೆಯಲ್ಲಿ ಇಂತಿಂಥ ಅವ್ರ ಜೊತೆ ಇದ್ದಾರೆ, ಕಾಂಗ್ರೆಸ್ ಅವ್ರ ಜೊತೆ ನಿಂತ್ಕೊಂಡಿದ್ದಾನೆ ಅವನು, ಅವನು ರೌಡಿನೇ. ಹೌದು, ಅವನು ರೌಡಿನೇ ಇದ್ದ, ಅವನು ನಿಂತ್ಕೊಂಡಿದ್ದ. ಹೀಗೆ ಹಲವಾರು ಘಟನೆಗಳು ಬರ್ತಾನೆ ಇದ್ದಾವೆ. ಬರ್ತಕ್ಕಂಥದ್ದು ಏನಾಗ್ತದೆ ಅಂತಂದರೆ ನಿಮ್ಮ ಒಂದು ಇಂಟರ್ಫಿಯರೆನ್ಸ್ ಏನಿದೆಯಲ್ಲ, ಇದು ಭಾಳ ಅದ್ಭುತವಾದಂಥ ಇಂಟರ್ಫಿಯರೆನ್ಸು. ಇಲ್ಲ ಅಂತಂದರೆ ಸಮಾಜ ಶುದ್ಧೀಕರಣನೇ ಭಾಳ ಕಷ್ಟ. ನಾವು ಎಲ್ಲೋ ಫೇಲ್ ಆಗ್ತೀವಿ ಅನ್ಬೋದು ಒಂದು ಕಡೆ ಪೊಲೀಸರು, ಬಟ್ ಇದರಲ್ಲಿ ನಾವು ನಿಷ್ಕ್ರಿಯರಾಗ್ಬಿಟ್ವ ಅಂತ
ಅದು ನನ್ನ ಕೆಲಸ ಇದು ಯಾರಿಗೂ ಗೊತ್ತಾಗಲೇಬಾರದು ಬಹಳ ಅಶರೀರವಾಗಿ ನಡೀಬೇಕು ಆ ಕೆಲಸಗಳೆಲ್ಲ ಅದು ಹೆಂಗೆ ಅದು ಯಾವ ಥರ ಅದನ್ನು ಸ್ವಚ್ಛವಂತವಾಗಿ ಇಡಬೇಕು ರಾಜಕೀಯ ಅಂತ ಅನ್ನುವಂಥದ್ದು ದಟ್ ಈಸ್ ಮೈ ಜಾಬ್ ಪೊಲೀಸ್ ಜಾಬ್ ಅದು ಅಲ್ಲಿ ಹೇಗೆ ಎಲ್ಲೆಲ್ಲಿ ಹೇಗೆ ಕತ್ರವಣೆಗಳು ಮಾಡಬೇಕು ಹೇಗೆ ಅಲ್ಲಿ ಬಲೂನ್ಗಳಿಗೆ ಪಿನ್ ಹಾಕಬೇಕು ಅದು ಬ್ಲೋರ್ಗ ಯಾವಾಗ ಯಾವಾಗ ಅಲ್ಲಲ್ಲೇ ಬಿಡಬೇಕು ಯಾವ ಶಕ್ತಿಗಳಿಗೆ ಬೆಳೆದಕ್ಕೆ ನೋಡ್ಕೋತಾ ಯಾರು ಪೂರ್ವಕ್ಕಾಗಿರ್ತಕ್ಕಂಥವ್ರು ಸಮಾಜದ ಒಂದು ಕಡೆಗೆ ತರ ಬದಲಾವಣೆ ಆದಂಥವ್ರನ್ನ ನಾವು ಬದಲಾವಣೆ ಮಾಡಲೇಬೇಕು ಅವ್ರನ್ನ ಯಾವ ಕಾರಣಕ್ಕೂ ಬದಲಾವಣೆ ಆಗಲ್ಲ ಅವರು ಜೀವನದಲ್ಲಿ ಯಾವತ್ತೂ ಅವರು ತೊಂದರೆ ಆಗೋಗ್ಬಿಡ್ತದೆ ಇದುವರೆಗೂ ಬದಲಾವಣೆ ಆದಂಥವ್ರು ತುಂಬ ಜನ ಇದ್ದಾರೆ ನಮ್ಮಲ್ಲೂ ಬಂದಂಥ ಆಚೆ ಬಂದಂಥವ್ರು ಆ ಕಾರಣಕ್ಕೋಸ್ಕರನೇ ಟ್ರಾನ್ಸ್ಫಾರ್ಮೇಷನಲ್ಲಿರ್ತಕ್ಕಂಥವ್ರು ಆಮೇಲೆ ಭಾಳ ಸೊಸೈಟಿ ಹತ್ತಿರದಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ಈಗಾಗಲೇ ಗಾಯಗಳು ವಾಸಿಯಾಗಿ ಇನ್ನೂ ಗಾಯಗಳು ವಾಸಿ ಇನ್ನೂ ಯಾವ ಗಾಯಗಳ ಮೇಲೆ ಗಾಯಗಳು ಬಿಡ್ಬೋದು ಅದರ ಮೇಲೆ ಅನ್ನುವಂಥವ್ರು ಬಂದಾಗ ಏನಾಗುತ್ತೆ ಅಂತಂದರೆ ಇಂಥದ್ದೊಂದು ದೊಡ್ಡ ಒಂದು ಇದು ಇವು ಉಟ್ಕೊಳ್ತವೆ ನಾವು ಹಲವಾರು ಪ್ರಕರಣಗಳಲ್ಲಿ ಹಲವಾರು ಜನ ಏನೇನು ಹೇಳ್ಬಿಡ್ತಾರೆ ಹಲವಾರು ಕಡೆ ಏನೇನು ಹೇಳ್ತಾರೆ ಏನು ಹೇಳ್ತಾರೆ ಅಣ್ಣ ಅವ್ರನ್ನ ಕಿಡ್ನಾಪ್ ಮಾಡಿದರು ಅವಾಗ ಅಗ್ನಿಶ್ರೀಧರ್ ಅವರು ಸಹ ಇದಕ್ಕೆ ಭಾಳ ಭಾಳ ಇದನ್ನೇ ಹೋಗಿದ್ರು ನಡುಮರವನ್ನು ಭೇಟಿ ಮಾಡಿದ್ರು ಬಿಡಿಸ್ಕೊಬರೋದಕ್ಕೆ ಭಯಂಕರವಾದಂಥ ಪ್ರಯತ್ನ ಪಟ್ಟರು ಬಿಡಿ ಯಾಕೆ ಅಂತಂದರೆ ಅವ್ರದ್ದು ಏನೇನು ಮಾಡಿದ್ರು ಅಂತ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ ಎಷ್ಟು ಪ್ರಯತ್ನ ಪಟ್ಟರು ಅವ್ರು ಬಿಡಿಸ್ಕೊಳ್ಳುವಂಥ ಕಾರ್ಯಕ್ರಮದಲ್ಲಿ ಏನ್ಬಿಟ್ಟು ಅಂತ ಅದಾದಮೇಲೆ ನಾವ್ಯಾಗೆ ಮಾತಾಡ್ಕೊಳ್ತೀವಿ ಅಂದರೆ ಅಕ್ವಿಟ್ ಆಗೋಯ್ತು ಅಣ್ಣವ್ರ ಕೇಸು ಈಗ ಅಣ್ಣವ್ರನ್ನ ಕಿಡ್ನಾಪೇ ಮಾಡಲಿಲ್ಲ ಅಣ್ಣವ್ರನ್ನ ವೀರಪ್ಪನ ಎತ್ಕೊಂಡೇ ಹೋಗಲಿಲ್ಲ ಅಣ್ಣವ್ರನ್ನ ಪಾರ್ವತಮ್ಮವ್ರು ನೋಡಲೇ ಇಲ್ಲ ಅಣ್ಣ ಅವ್ರಿಗೆ 108 ದಿವಸ ಇಟ್ಕೊಂಡೇ ಇಲ್ಲ ಅಣ್ಣ ಅವ್ರನ್ನ ರಿಲೀಸ್ ಆಗಲಿಲ್ಲ ರಿಲೀಸ್ ಆಗೋಕೆ ಹೋದಾಗ ಏನೂ ಕೊಡಲೇ ಇಲ್ಲ ಹಂಗೆ ಏನೂ ಆಗಲಿಲ್ಲ ಅನ್ನುವಂಥದ್ದು ಮಾತಾಡೋದಿದೆಯಲ್ಲ ಇದು ಭಾಳ ಕೆಟ್ಟ ನಡವಳಿಕೆ ಮಾತ್ರ ಯಾವ ಕಾರಣಕ್ಕೂ ಸಾಮಾಜಿಕವಾಗಿ ನಾವು ಮಾತಾಡುವಂಥ ಸಮಯದಲ್ಲಿ ಏನೇ ಆದರೂ ಅಕ್ಸೆಪ್ಟೆನ್ಸ್ ಗಿಲ್ಟಿ ಅಕ್ಸೆಪ್ಟೆನ್ಸ್ ಇರ್ತದಲ್ಲ ಅದನ್ನು ಒಪ್ಕೊಳ್ಳೇಬೇಕು ನಾವು ಅದು ಒಪ್ಕೊಳ್ಳದೆ ಮಾತಾಡ್ತಕ್ಕಂಥದ್ದಾದಾಗ ಏನಾಗ್ತದೆ ಅಂತಂದರೆ ಎಲ್ಲೋ ನಮಗೆ ನಾವು ಮೋಸ ಮಾಡ್ಕೊಂಡಂಗೆ ಆಗ್ತದೆ ಆ ಕಾರಣಕ್ಕೆ ಎಲ್ಲ ಆಗೋಯ್ತು ಎಲ್ಲ ಮುಗಿದೋಯ್ತು ಆಯಿತು ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ ಟ್ರಾನ್ಸ್ಫಾರ್ಮೇಷನ್ ಹಾಕ್ಕೊಂಡು ಆಗಲಿ ಹಲವಾರು ಜನ ಇದ್ದಾರೆ ಈಗಾಗಲೇ ಆಚೆ ಬಂದಂಥವ್ರು ಸುಮಾರು ಜನ ಗೆದ್ದುಕೊಂಡು ಸುಮಾರು ಜನ ಪೊಲಿಟಿಕ್ಸ್ಗೆ ಬಂದು ಭಾಳ ಅದ್ಭುತವಾದಂಥ ಜನಗಳೆಲ್ಲ ಇರ್ತಾರೆ ಆ ಕಾರಣಕ್ಕೋಸ್ಕರನೇ ಅಗ್ನಿಶ್ರೀಧರ್ ಅವರು ಅವ್ರದ್ದು ಏನು ಹೇಳ್ತಾ ಇದ್ದಾರಲ್ಲ ಆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅವರು ಹೇಳ್ಕೊಂಡ್ರು ಅವ್ರನ್ನ ಕರೆದ್ರು ಅವರು ಪೊಲಿಟಿಕ್ಸ್ಗೆ ಬರಬೇಕು ಅವ್ರ ಅದು ಬೇರೆ ವಿಚಾರ ಅದು ಇವರು ಕೊಟ್ಬಿಟ್ರ ಅದನ್ನ ಚರ್ಚೆ ಬೇರೆ ಇರ್ತದೆ ಅಕಸ್ಮಾತ್ ಏನಾರು ಮಾಧ್ಯಮಗಳು ಮಾಡಿದ್ರೆ ಅದು ಬೇರೆ ವಿಚಾರ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.